ನಮಸ್ತೆ ಎಲ್ಲರಿಗೂ ನೋಡಿ ನಾನಿವತ್ತು ಕಡಲೆಕಾಳು ಸಾಂಬಾರು ಇರುತ್ತಲ್ಲ ಅದನ್ನು ಯಾವ ಥರ ಮಾಡೋದು ಅಂತ ಹೇಳ್ತಾ ಇದ್ದೀನಿ ತುಂಬ ಈಸಿ ಇದು ಕಡಲೆಕಾಳು ಮತ್ತು ಹೆಲ್ತ್ಗೆ ತುಂಬ ಒಳ್ಳೆಯದು ಒಳ್ಳೆ ಪ್ರೋಟೀನ್ ಸಿಗುತ್ತೆ ಕಡಲೆಕಾಳು ನಾವು ವೀಕ್ಲಿ ಒನ್ಸ್ ಯೂಸ್ ಮಾಡೋದ್ರಿಂದ ಈ ಥರ ಕಡಲೆಕಾಳು ಸಾರನ್ನ ಮಾಡಿದ್ರೆ ಮುದ್ದೆಗೆ ಅನ್ನಕ್ಕೆ ಮತ್ತು ಪೂರಿ ಚಪಾತಿ ಯಾವುದಕ್ಕಾದರೂ ನೀವು ಸರ್ವ್ ಮಾಡ್ಬೋದು ಮೊದಲನೇದಾಗಿ ನೋಡಿ ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ ಮಸಾಲ ರುಬ್ಕೋಬೇಕಾಗುತ್ತೆ ಈರುಳ್ಳಿ ಇದೆಯಲ್ಲ ಎರಡು ಈರುಳ್ಳಿ ಈ ಥರ ಉದ್ದು ಕಟ್ ಮಾಡಿ ಜಾರಿಗೆ ಹಾಕ್ತಾಯಿದ್ದೀನಿ ನಾನು ನೀವು ಎಷ್ಟು ಸಾಂಬಾರು ಮಾಡ್ತೀರೋ ಅದ್ರ ಮೇಲೆ ಈರುಳ್ಳಿ ಕ್ವಾಂಟಿಟಿನ ಡಿಸೈಡ್ ಮಾಡ್ಕೊಳ್ಳಿ ಎಷ್ಟು ಹಾಕ್ತೀರ ನೋಡಿ ಸ್ವಲ್ಪ ಆದರೆ ಒಂದು ಈರುಳ್ಳಿ ಸಾಕಾಗುತ್ತೆ ನಾನು ಸ್ವಲ್ಪ ಜಾಸ್ತಿ ಮಾಡ್ತಾಯಿದ್ದೀನಿ ಒಂದೆಂಟು ಜನಕ್ಕೆ ಆಗೋವಷ್ಟು ಮಾಡ್ತಾಯಿದ್ದೀನಿ ಒಂದು ಈರುಳ್ಳಿ ಮತ್ತು ಎರಡು ಈರುಳ್ಳಿ ಉದ್ದು ಕಟ್ ಮಾಡಿರೋದು ಒಂದು ಟೊಮೊಟೊ ಉದ್ದು ಕಟ್ ಮಾಡಿರೋದನ್ನು ಹಾಕ್ತಾಯಿದ್ದೀನಿ ನೀವು ಬೇಕಂದರೆ ಎರಡು ಟೊಮೊಟೊ ಸೇರಿಸ್ಕೋಬೋದು ಕರಿಬೇ ಒಂದು ಸ್ವಲ್ಪ ಹಾಕಿದ್ದೀನಿ ಒಂದೆರಡು ಐದಾರು ಎಲೆ ಇದೆ ಒಂದು ಸ್ವಲ್ಪ ಕೊತ್ತಂಬರಿ ಅರ್ಧ ಇಡಿಯಷ್ಟು ಕೊತ್ತಂಬರಿ ಒಂದು ಸ್ವಲ್ಪ ಶುಂಠಿ ಒಂದು ನಾಲ್ಕು ಪೀಸ್ ಇದೆ ಶುಂಠಿ ಚಿಕ್ಕ ಚಿಕ್ಕದು ಮತ್ತು ಬೆಳ್ಳುಳ್ಳಿ ಅರ್ಧ ಬೆಳ್ಳುಳ್ಳಿ ಹಾಕಿದ್ದೀನಿ ದೊಡ್ಡದಿರುತ್ತಲ್ಲ ಬೆಳ್ಳುಳ್ಳಿ ಅದರಲ್ಲೇ ಅರ್ಧ ಒಂದು ಹತ್ತು ಹೆಸಳು ಹಾಕಿದ್ದೀನಿ ಬೆಳ್ಳುಳ್ಳಿದು ನೋಡಿ ಒಂದು ಸ್ವಲ್ಪ ಜೀರಿಗೆ ಸೇರಿಸ್ತಾ ಇದ್ದೀನಿ ಇದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆ ಹಾಕಿದ್ದೀನಿ ಕ್ಯಾಪ್ ಹಾಕ್ಬಿಟ್ಟು ಇದನ್ನು ಪೇಸ್ಟ್ ಮಾಡ್ಕೋಬೇಕು ಪೂರಾ ಸಣ್ಣದಾಗಿ ಪೇಸ್ಟ್ ಮಾಡ್ಕೊಳ್ಳಿ ನೋಡಿ ಈ ಥರ ಪೇಸ್ಟ್ ಮಾಡ್ಕೊಳ್ಳಿ ಈ ಥರ ಇರಬೇಕು ಪೇಸ್ಟು ಇವಾಗ ಒಗ್ಗರಣೆ ಹಾಕೋಣ ನಾವು ಕಡಲೆಕಾಳು ಸಾಂಬಾರಿಗೆ ಮೊದಲನೇದಾಗಿ ಕುಕ್ಕರ್ನ ಸ್ಟವ್ ಮೇಲೆ ಇಟ್ಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಸೇರಿಸಬೇಕು ಒಂದು ನಾಲ್ಕು ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಹಾಕ್ತಾಯಿದ್ದೀನಿ ನಾನು ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಕಬೇಕು ಜೀರಿಗೆ ಮತ್ತು ಸಾಸಿವೆ ಎರಡನ್ನೂ ಹಾಕಿ ಇದೆಲ್ಲ ಸಿಡಿಬೇಕು ಚಟ ಚಟ ಅಂಥೇಳಿ ಸಿಡಿದ್ಮೇಲೆ ಎಣ್ಣೆ ಕಾದಿರುತ್ತಲ್ಲ ಆ ಟೈಮಲ್ಲಿ ಹಾಕಿ ಬೇಗ ಫ್ರೈ ಆಗುತ್ತೆ ಈರುಳ್ಳಿ ಮತ್ತು ಸಾರಿ ಜೀರಿಗೆ ಮತ್ತು ಸಾಸಿವೆ ಒಂದು ಸ್ವಲ್ಪ ಕರಿಬೇವು ಹಾಕಿದ್ದೀನಿ ಇದಕ್ಕೆ ನಾನು ಕರಿಬೇವೆಲ್ಲ ಸಿಡಿದ್ಮೇಲೆ ರುಬ್ಬಿಡ್ಕೊಂಡಿರ್ತೀವಲ್ಲ ಮಸಾಲ ಈ ಮಸಾಲಾನ ಹಾಕಬೇಕು ಈರುಳ್ಳಿ ಟೊಮೊಟೊ ಅದ್ ಪೇಸ್ಟು ಹಾಕ್ತಾಯಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿರುತ್ತಲ್ಲ ಆ ಟೈಮಲ್ಲಿ ಹಾಕಿ ಚೆನ್ನಾಗಿ ಮಸಾಲ ಫ್ರೈ ಆಗುತ್ತೆ ನೋಡಿ ಇದಿವಾಗ ಒಂದು ಸ್ವಲ್ಪ ನೀರು ಜಾರ್ ತೊಳೆದಿರೋದು ಒಂದು ಸ್ವಲ್ಪ ನೀರು ಒಂದು ಅರ್ಧ ಗ್ಲಾಸ್ ಅಷ್ಟಿದೆ ಟೀ ಗ್ಲಾಸಲ್ಲಿ ಇವಾಗ ಇದಿಷ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ನೀಟಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿರಿ ಗ್ಯಾಸನ್ನು ಹೈ ಫ್ಲೇಮ್ ಮಾಡಿಬಿಟ್ರೆ ಸೀದ್ಬಿಡುತ್ತೆ ಮಸಾಲ ಅದಕ್ಕೆ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡಿ ಒಂದು ಮೂರು ನಾಲ್ಕು ನಿಮಿಷ ಫ್ರೈ ಮಾಡಿದ್ರೆ ಸಾಕು ಮಸಾಲದು ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿ ತನಕ ಫ್ರೈ ಮಾಡಿ ಸಾಕಾಗುತ್ತೆ ಇವಾಗ ಇದಕ್ಕೆ ಸ್ವಲ್ಪ ಸಾಂಬಾರು ಪುಡಿ ಆ್ಯಡ್ ಮಾಡ್ತಾಯಿದ್ದೀನಿ ಒಂದು ಇದೆ ಸಾಂಬಾರು ಪುಡಿ ಮತ್ತು ಖಾರದ ಪುಡಿ ಹಾಕಬೇಕಾಗುತ್ತೆ ನಾವು ಅಂದರೆ ಏನು ತೊಗೊಂಡಿಲ್ಲ ಅದಕ್ಕೆ ಖಾರದ ಪುಡಿ ಹಾಕ್ತಾಯಿದ್ದೀನಿ ಒಂದೆರಡು ಸ್ಪೂನಷ್ಟು ಹಾಕ್ತೀನಿ ನಾನು ಖಾರದ ಪುಡಿನ ನೀವು ಖಾರ ನೋಡಿ ಹಾಕಿ ಖಾರದ ಪುಡಿನ ಮತ್ತು ಇದಕ್ಕೆ ಒಂದು ಸ್ವಲ್ಪ ಅರಿಶಿನದ ಪುಡಿ ಹಾಕಬೇಕಾಗತ್ತೆ ಒಂದು ಕಾಲು ಸ್ಪೂನಷ್ಟು ಅರಿಶಿಣದ ಪುಡಿ ಇದ್ದೀನಿ ಇದಿಷ್ಟು ಹಾಕ್ಬಿಟ್ಟು ನೋಡಿ ಒಂದು ಸ್ವಲ್ಪ ಗರಂ ಮಸಾಲ ಪೌಡರು ಒಂದು ಸ್ಪೂನ್ ಅಥವಾ ಅರ್ಧ ಸ್ಪೂನ್ ಹಾಕಿದ್ರೆ ಸಾಕಾಗುತ್ತೆ ಗರಂ ಮಸಾಲ ಪೌಡರು ಇವಾಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದಕ್ಕೆ ಸ್ಪೈಸಸ್ ಎಲ್ಲ ಖಾರದ ಪುಡಿ ಸಾಂಬಾರು ಪುಡಿ ಎಲ್ಲ ಮಸಾಲ ಜೊತೆ ಮಿಕ್ಸ್ ಆಗಬೇಕು ಆ ಥರ ನೀಟಾಗಿ ಮಿಕ್ಸ್ ಮಾಡಿ ಒಂದೆರಡು ಮೂರು ನಿಮಿಷ ಫ್ರೈ ಮಾಡಿ ಇದನ್ನು ತುಂಬ ಚೆನ್ನಾಗಿರುತ್ತೆ ಇದು ಅನ್ನದ ಜೊತೆಗೆ ಮುದ್ದೆ ಜೊತೆಗೆಲ್ಲ ನೀವು ಫಟಾಫಟ್ ಅಂತ ಮಾಡ್ಕೋಬೋದು ಕಡಲೆಕಾಳು ಹೆಲ್ತ್ಗೆ ತುಂಬ ಒಳ್ಳೆಯದು ಪ್ರೋಟೀನು ಹೈ ಪ್ರೋಟೀನ್ ಇರುತ್ತೆ ಕಡಲೆಕಾಳಲ್ಲಿ ವೀಕ್ಲಿ ಒನ್ಸು ನಾವು ಈ ಥರ ಕಡಲೆಕಾಳನ್ನ ಯೂಸ್ ಮಾಡ್ಬೋದು ಯಾವಾಗಲೂ ಬೇಳೆ ಸಾರು ಮಾಡಿ ಬೇಜಾರಾದರೆ ಸಲ ಈ ಥರ ಕಡಲೆಕಾಳು ಸಾರನ್ನ ಟ್ರೈ ಮಾಡಿ ನೋಡಿ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಸ್ಪೂನ್ ಅಷ್ಟು ಹಾಕಿದ್ದೀನಿ ನೀವು ಎಷ್ಟು ಬೇಕೋ ಅಷ್ಟು ನೋಡಿ ಆ್ಯಡ್ ಮಾಡ್ಬೋದು ಒಂದು ಅರ್ಧ ಅಷ್ಟು ಹಾಕಿದ್ದೀನಿ ನಾನು ಸಣ್ಣ ಉಪ್ಪನ್ನು ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಇದಕ್ಕೆ ನಾವು ಕಡಲೆಕಾಳನ್ನು ನೆನೆಸಿಟ್ಕೊಂಡಿರಬೇಕು ನೋಡಿ ರೆಡಿಯಾಗಿದೆ ಇವಾಗಿದು ಮಸಾಲ ಸಾಂಬಾರಿಗೆ ಕಡಲೆಕಾಳು ಸಾರು ಮಾಡೋದಕ್ಕೆ ಇದು ಸ್ವಲ್ಪ ಫ್ರೈ ಆಗಬೇಕು ಒಂದು ಐದು ನಿಮಿಷ ಮೀ ಲೋ ಫ್ಲೇಮಲ್ಲೇ ಇಟ್ಟಿರಿ ಗ್ಯಾಸನ್ನು ಮೀಡಿಯಮ್ ಇಟ್ಟರು ಸೀದ್ಬಿಡುತ್ತೆ ತಳ ಹಿಡಿಯುತ್ತೆ ಅದಕ್ಕೆ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಮಾಡಬೇಕಾಗುತ್ತೆ ನೋಡಿ ಇದು ಕಡಲೆಕಾಳು ಇರುತ್ತಲ್ಲ ನೆನೆಸಿಟ್ಟಿದ್ದೀನಿ ನಾನು ಒಂದೇ ಸಿಕ್ಸ್ ಟು ಏಯ್ಟ್ ಅವರ್ಸು ನೆನೆಸ್ಕೊಳ್ಳಿ ಕಡಲೆಕಾಳನ್ನು ನೆನೆಸಾದ ಮೇಲೆ ನೀರೆಲ್ಲ ತೆಗೆದುಬಿಟ್ಟು ಬರೀ ಕಾಳು ಮಾತ್ರ ಕುಕ್ಕರ್ಗೆ ಹಾಕಬೇಕಾಗತ್ತೆ ನೀವು ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು ಮಸಾಲೆ ಎಲ್ಲ ಕಾಳಿಗೆ ಇಟ್ಕೊಳ್ಳೋ ಥರ ನೀಟಾಗಿ ಮಿಕ್ಸ್ ಮಾಡಿ ನೋಡಿ ನೀವು ಒಂದು ಸಲ ಈ ಕಡಲೆಕಾಳು ಸಾರನ್ನ ಟ್ರೈ ಮಾಡಿ ಮತ್ತು ನಿಮ್ಮ ಫೀಡ್ಬ್ಯಾಕ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಆದಷ್ಟು ನಮ್ಮ ಚಾನಲಲ್ಲಿರೋ ಎಲ್ಲ ವೀಡಿಯೋಸನ್ನು ಎಲ್ಲರಿಗೂ ಶೇರ್ ಮಾಡಿ ಎಲ್ಲ ಹೆಲ್ತಿ ರೆಸಿಪೀಸೇ ಇದೆ ನೀವು ಬೇಕಂದರೆ ಟ್ರೈ ಮಾಡ್ಬೋದು ಎಲ್ಲ ರೆಸಿಪೀಸೂ ಮತ್ತು ಫೀಡ್ಬ್ಯಾಕ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡಿದ್ರೆ ನಮ್ಮ ಥರ ಚನ್ ಸಣ್ಣ ಸಣ್ಣ ಚಾನಲ್ಗಳೆಲ್ಲ ಬೇಗ ಬೆಳೆಯುತ್ತೆ ನೋಡಿ ಇದು ಇವಾಗ ಫ್ರೈ ಆಗಿದೆ ಒಂದು ಎರಡು ಮೂರು ನಿಮಿಷ ಬೇಯಿಸ್ಕೊಂಡಿದ್ದೀನಿ ನಾನು ಲೋ ಫ್ಲೇಮಲ್ಲಿ ಇದಕ್ಕೆ ನಿಮಗೆ ಸಾರು ಎಷ್ಟು ಬೇಕೋ ಅಷ್ಟು ನೋಡಿ ನೀರನ್ನು ಆ್ಯಡ್ ಮಾಡ್ಕೋಬೋದು ನೋಡಿ ನಾನು ಒಂದು ಲೀಟ್ರಷ್ಟು ನೀರನ್ನು ಆ್ಯಡ್ ಮಾಡಿದ್ದೀನಿ ಇವಾಗ ಇದಕ್ಕೆ ಥರ ನೀಟಾಗಿ ಮಿಕ್ಸ್ ಮಾಡಿ ಇನ್ನೂ ಸ್ವಲ್ಪ ನೀರು ಬೇಕಂದರೆ ನೀವು ಸೇರಿಸ್ಕೋಬೋದು ಎಷ್ಟು ಜನಕ್ಕೆ ನೀವು ಮಾಡ್ತೀರಾ ನೋಡಿಕೊಂಡು ಅಷ್ಟು ನೀರನ್ನು ಸೇರಿಸ್ಕೊಳ್ಳಿ ತುಂಬ ನೀರು ಮಾಡೋದಕ್ಕೆ ಹೋಗ್ಬಿಡಿ ಈ ಸಾಂಬಾರನ್ನ ಚಪಾತಿಗೆ ಮಾಡೋದಾದರೆ ಒಂದು ಸ್ವಲ್ಪ ಗಟ್ಟಿನೇ ಮಾಡಿ ಸಾಗುತ್ತಾರೆ ಅನ್ನಕ್ಕೆ ಮುದ್ದೆಗೆ ಆದರೆ ನೀವು ಸ್ವಲ್ಪ ನೀರು ಮಾಡಿಕೊಂಡ್ರೂ ನಡೀತದೆ ನಾನು ಇನ್ನೊಂದು ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ ನೋಡಿ ಇನ್ನು ಸ್ವಲ್ಪ ಗಟ್ಟಿ ಇದೆ ಅದಕ್ಕೆ ಮತ್ತೆ ಇನ್ನೊಂದು ಕಾಲು ಲೀಟ್ರಷ್ಟು ನೀರು ಹಾಕಿದ್ದೀನಿ ಒಟ್ಟು ನಾನು ಒಂದು ಲೀಟ್ರು ಆಗಿದೆ ಎಲ್ಲ ಸೇರಿ ನೀರು ನೋಡಿ ಇಷ್ಟ ಆಗಿದೆ ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಸಾಂಬಾರು ಮುತ್ತೆಗೆ ಅನ್ನಕ್ಕೆ ಚಪಾತಿಗೆ ಪೂರಿಗೆಲ್ಲ ನೀವು ಸರ್ವ್ ಮಾಡ್ಬೋದು ಈ ಸಾಂಬಾರನ್ನು ಇದಕ್ಕೆ ಲಿಡ್ ಕ್ಲೋಸ್ ಮಾಡಿ ಒಂದು ಮೂರರಿಂದ ನಾಲ್ಕು ಬೀಜಲು ನಿಮಗೆ ಕಡಲೆಕಾಳು ತುಂಬ ಮೆತ್ತಗೆ ಬೇಕು ಅಂದರೆ ಒಂದು ಐದು ವಿಷಲ್ ಮಾಡಿಸ್ಕೊಳ್ಳಿ ಸ್ವಲ್ಪ ಇಲ್ಲ ಸ್ವಲ್ಪ ಇದ್ರೆ ಗಟ್ಟಿ ಇದ್ದರೂ ಆಗುತ್ತೆ ಅಂದರೆ ಮೂರಿಂದ ನಾಲ್ಕು ವಿಷಲ್ ಮಾಡಿಸ್ಕೊಬೋದು ಸಾಮಾನ್ಯವಾಗಿ ಐದು ವಿಜಲ್ಲೇ ಮಾಡಿಸ್ಕೊಳ್ಳೋದು ಯಾಕೆಂದರೆ ಕಾಳು ಗಟ್ಟಿ ಇರುತ್ತಲ್ಲ ಬೇಗ ಐದು ಆದರೆ ಚೆನ್ನಾಗಿ ಬೆಂದಿರುತ್ತೆ ಅಂತ ನೋಡಿ ಇದು ಕುಕ್ಕರ್ ತಣ್ಣಗಾಗಿದೆ ನಾನು ತೆಗೀತಾ ಇದ್ದೀನಿ ಕುಕ್ಕರ್ನ ಇಟ್ಟು ತೆಗೀತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಇದು ಕಡಲೆಕಾಳು ಸಾರು ನೀವು ಒಂದು ಸಲ ಟ್ರೈ ಮಾಡಲೇಬೇಕಾದ ರೆಸಿಪಿ ಇದು ನೋಡಿ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕಿ ಸರ್ವ್ ಮಾಡ್ಬೋದು ನೀವು ಈ ಸಾಂಬಾರನ್ನು ಮತ್ತು ಮುದ್ದೆಗೂ ಸೈಡಿಗೆ ಕಾಳು ಇರುತ್ತೆ ನೆಂಚ್ಕೊಳ್ಳೋದಕ್ಕೆ ಮತ್ತು ಸಾಂಬಾರಿರುತ್ತೆ ಮುದ್ದೆಗೆ ಮುದ್ದೆಗೂ ಸಲ ನೀವು ಮಾಡಿ ನೋಡಿ ಈ ಸಾಂಬಾರನ್ನು ನೋಡಿ ಇದು ಇವಾಗ ರೆಡಿಯಾಗಿದೆ ಇವಾಗ ಇದನ್ನು ನಾವು ಬಿಸಿ ಬಿಸಿ ಅನ್ನಕ್ಕೆ ಹಾಕ್ತಾಯಿದ್ದೀನಿ ನೋಡಿ ಎಷ್ಟು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ನೋಡ್ಬೋದು ನೋಡಿ ಯಾವಾಗಲೂ ಅದೇ ಬೇಳೆ ಸಾರು ಮಾಡ್ತಾ ಇದ್ದರೆ ಒಂದು ಸಲ ಈ ಕಡಲೆಕಾಳು ಸಾರನ್ನು ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ನ ಕಳಿಸಿ ಥ್ಯಾಂಕ್ ಯು